ಭಾರತದ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಭವ್ಯವಾದ ದೇವಾಲಯ ಸಂಕೀರ್ಣವನ್ನು ಗುಜರಾತ್ನ ಜಾಮ್ನಗರದಲ್ಲಿ ನಿರ್ಮಾಣ ಮಾಡಲಾಗಿದೆ ಜಾಮ್ನಗರದ ವಿಸ್ತಾರವಾದ ದೇವಾಲಯದ ಸಂಕೀರ್ಣದಲ್ಲಿ ಹದಿನಾಲ್ಕು ಹೊಸ ದೇವಾಲಯಗಳನ್ನು ನಿರ್ಮಿಸುತ್ತಿದೆ ಭಾರತದ ಶ್ರೀಮಂತ ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕತೆಯನ್ನು ಎತ್ತಿ ಹಿಡಿಯುವ ದೇವಾಲಯಗಳು ಗುಜರಾತ್ನಲ್ಲಿ ತಲೆ ಇದ್ದು ಜಾಮ್ನಗರದಲ್ಲಿ ಸಂಕೀರ್ಣವಾಗಿ ಕೆತ್ತಿದ ಕಂಬಗಳು ದೇವಾನುದೇವತೆಗಳ ದೇವತೆಗಳ ಶಿಲ್ಪಕಲೆಗಳು ವರ್ಣಚಿತ್ರಗಳು ಕಲಾತ್ಮಕ ಪರಂಪರೆಯ ಪ್ರೇರಿತವಾದ ವಾಸ್ತುಶಿಲ್ಪದಲ್ಲಿ ದೇವಾಲಯಗಳು ಅಂಬಾನಿ ಕುಟುಂಬಸ್ಥರಿಂದ ನಿರ್ಮಾಣವಾಗ್ತಾ ಇದೆ ಜಾಮ್ನಗರದಲ್ಲಿ ನಡೆಯಲಿರುವ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಬಹುನಿರೀಕ್ಷಿತ ಪ್ರೀ ವೆಡ್ಡಿಂಗ್ ಸಮಾರಂಭಕ್ಕೂ ಮುನ್ನ ನೀತಾ ಅಂಬಾನಿಯವರು ಈ ದೇಗುಲದ ಸಂಕೀರ್ಣಕ್ಕೆ ಭೇಟಿಯನ್ನ ಕೊಟ್ಟರು ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕಿ ಮತ್ತು ಅಧ್ಯಕ್ಷಿ ನೀತಾ ಅಂಬಾನಿಯವರು ಪ್ರಾರಂಭಿಸಿದ ಈ ಯೋಜನೆಯು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಮಾಸ್ಟರ್ ಶಿಲ್ಪಿಗಳ ಅಸಾಧಾರಣ ಪ್ರತಿಭೆಯನ್ನು ಒಳಗೊಂಡಿದೆ ಈ ಕುಶಲಕರ್ಮಿಗಳು ಈ ಪುಣ್ಯ ಸ್ಥಳದ ಮಹಿಮೆಯನ್ನು ಜೀವಂತಗೊಳಿಸಲು ಹಳೆಯ ತಂತ್ರಗಳು ಮತ್ತು ಸಂಪ್ರದಾಯಗಳನ್ನು ಅಳವಡಿಸಿಕೊಂಡಿದ್ದಾರೆ ಪ್ರತಿಯೊಂದು ವಿವರವೂ ಭಾರತದ ಹಿಂದಿನ ಆಧ್ಯಾತ್ಮಿಕ ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತದೆ ದೇವಾಲಯದ ಸಂಕೀರ್ಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೀತಾ ಅಂಬಾನಿ ಕುಶಲ ಕರ್ಮಿಗಳ ಕೆಲಸಕ್ಕೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾರ್ಮಿಕರು ಮತ್ತು ಭಕ್ತರೊಂದಿಗೆ ಆತ್ಮೀಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ದೇವಾಲಯದ ವಿನ್ಯಾಸಗಳು ಮತ್ತು ಚಿತ್ರಗಳ ಕುರಿತು ವಿಶೇಷವಾಗಿ ಆಸಕ್ತಿಯನ್ನು ಕೂಡ ಹೊಂದಿದ್ರು ಸೃಜನಶೀಲ ಪ್ರಕ್ರಿಯೆ ಮತ್ತು ಅದ್ಭುತವಾದ ಕಲೆಯೊಳಗೆ ಸುತ್ತುವರಿದ ಕಥೆಗಳ ಬಗ್ಗೆ ಅವರು ವಿಸ್ಮಿತಗೊಂಡರು ನೀತಾ ಅಂಬಾನಿಯವರು ದೇಗುಲಕ್ಕೆ ಭೇಟಿ ನೀಡಿದ ವೇಳೆ ಶಿಲ್ಪಿ ಸುನಿಲ್ ಅವರು ನೀತಾ ಅಂಬಾನಿ ಅವರಿಗೆ ದೇಗುಲದಲ್ಲಿ ರಚಿಸಲ್ಪಟ್ಟ ಶಿಲ್ಪಕಲೆಗಳ ಬಗ್ಗೆ ವಿವರಣೆಯನ್ನ ಕೂಡ ಕೊಟ್ಟರು ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ಕೈಗಾರಿಕೋದ್ಯಮಿ ವೀರೇನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಸಮಾರಂಭಗಳು ಗುಜರಾತ್ನ ಜಾಮ್ನಗರದಲ್ಲಿ ನಡೆಯಲಿದೆ ಹಾಲಿವುಡ್ ಪಾಪ್ ಐಕಾನ್ ರಿಹಾನ್ನ ದಲ್ಜಿತ್ ದೋಸಾಂಜ್ ಮತ್ತು ಇತರರು ಸ್ಥಳದಲ್ಲಿ ಪ್ರದರ್ಶನ ನೀಡಲು ಸಿದ್ಧರಾಗಿದ್ದಾರೆ ಒಟ್ಟಾರೆ ಭಾರತದ ಅತ್ಯಂತ ಶ್ರೀಮಂತ ಮದುವೆಗಳಲ್ಲಿ ಇದೂ ಒಂದು ಮದುವೆ ಅಂದ್ರೆ ತಪ್ಪಾಗಲಾರದು